ಕರುನಾಡಲ್ಲಿ ಮೋದಿ ಸಫಾರಿ ಈಗಾಗಲೇ 8ನೇ ಬಾರಿಗೆ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅದರಲ್ಲೂ ಚುನಾವಣಾ ನಿಮಿತ್ತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದರ ಮುಖೇನ ಇಲ್ಲಿ ಮತದಾರರನ್ನು ಸೆಳೆಯುವ ನಿಟ್ಟಿನಲ್ಲಿ ಮೋಡಿ ಮಾಡಿದರು ಈಗ ಬಂಡೀಪುರದಲ್ಲಿ ಪ್ರಧಾನಿ ಮೋದಿ ಸಫಾರಿ ಮುಕ್ತಾಯಗೊಂಡಿದೆ ಅಭಯಾರಣ್ಯದಲ್ಲಿ 22 ಕಿಲೋಮೀಟರ್ ಮೋದಿ ಪಯಣಿಸಿದ್ದಾರೆ ಸುಮಾರು 2 ಗಂಟೆಗಳ ಕಾಲ ಸಂಚಾರ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಷ್ಟೇ ಅಲ್ಲ ಕೆಕ್ಕನಹಳ್ಳ ಚೆಕ್ ಪೋಸ್ಟ್ ಮೂಲಕ ಹೆದ್ದಾರಿ ತಲುಪಿದ್ದಾರೆ ನರೇಂದ್ರ ಮೋದಿ ಕರುನಾಡಿನ ಪ್ರಕೃತಿ ಸೌಂದರ್ಯವನ್ನ ಸವಿದಿದ್ದಾರೆ ಕಣ್ತುಂಬಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಓಕೆ ಇದಾದ ನಂತರ ಏನು ನೆಕ್ಸ್ಟ್ ವಾಟ್ ಕರುನಾಡಿನ ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಂಡ್ರು 2 ಗಂಟೆಗಳ ಕಾಲ ಸಂಚಾರ ಮಾಡಿದ್ರು ಪ್ರಧಾನಿ ಮೋದಿ ಬಳಿಕ ಮಧುಮಲೈ ಅಭಯಾರಣ್ಯಕ್ಕೆ ಭೇಟಿ ಕೊಡ್ತಾರೆ ಮೋದಿ ಮಧುಮಲೈ ಅಭಯಾರಣ್ಯದ ತೆಪ್ಪಕಾಡು ಆನೆ ಶಿಬಿರಕ್ಕೆ ಭೇಟಿ ನೀಡುತ್ತಾರೆ ದಿ ಎಲಿಫೆಂಟ್ ವಿಸ್ಟರ್ಸ್ ಸಾಕ್ಷ್ಯಚಿತ್ರಕ್ಕೆ ಆಸ್ಕರ್ ಗೌರವ ಬಂದಿದೆ ತೆಪ್ಪಕಾಡಿನಲ್ಲಿ ಆನೆ ಶಿಬಿರದಲ್ಲಿ ನಡೆದಂತ ಒಂದು ಶೂಟಿಂಗ್ ಇದು ಇದೀಗ ಅದೇ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಬಹಳ ವಿಶೇಷ ಅಂತ ಅನ್ಸುತ್ತೆ ಚಿತ್ರದಲ್ಲಿ ನಡೆಸಿದಂತ ಬೆಳ್ಳಿ ಮತ್ತು ಬೊಮ್ಮ ದಂಪತಿಯ ಭೇಟಿ ಮಾಡಲಿದ್ದಾರೆ ಬಹಳ ಎತ್ತರ ಪ್ರದೇಶದಿಂದ ಮೋದಿ ಅರಣ್ಯ ವೀಕ್ಷಣೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಸಫಾರಿ ಈಗಾಗಲೇ ಮುಕ್ತಾಯಗೊಂಡಿದೆ ನೋಡ್ತಾ ಇದ್ದೀರಿ ಸಫಾರಿ ಡ್ರೆಸ್ ನಲ್ಲಿ ಹಾಗೆ ಪ್ರಧಾನಿ ಮೋದಿ ಕಂಗೊಳಿಸ್ತಾ ಇದ್ದಾರೆ ಅವರು ಕೂಡ ಛಾಯಾಗ್ರಾಹಕರ ಒಂದು ಫ್ಯಾಷನ್ ಹೊಂದಿದ್ದಾರೆ ಈಗಾಗಲೇ ಅನೇಕ ಪೂರಕವಾದಂತ ಒಂದಷ್ಟು ದೃಶ್ಯಗಳನ್ನು ನಾವು ನಮ್ಮ ಕಣ್ಮುಂದೆ ತಂದುಕೊಳ್ಳಬಹುದು ಮತ್ತು ಪ್ರಧಾನಿ ಮೋದಿ ಯಾರ್ಯಾರು ಹೇಗಿರ್ತಾರೋ ಆ ಟೈಮಲ್ಲಿ ಬೇಗ ಅಡ್ಜಸ್ಟ್ ಆಗಿಬಿಡ್ತಾರೆ ಆ ಪ್ರಕೃತಿಗೆ ಪೂರಕವಾಗಿ ಅನ್ನೋದು ನಾವಿಲ್ಲಿ ಗಮನಿಸಬೇಕಾದಂತ ಪ್ರಮುಖ ವಿಚಾರ ಮಧುಮಲೈ ಅಭಯಾರಣ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿ ನೀಡಲಿದ್ದಾರೆ ಕಾರಣ ಇಷ್ಟೇ ಅಲ್ಲಿ ತೆಪ್ಪಕಾಡು ಅನ್ನುವ ಒಂದು ಆನೆ ಶಿಬಿರಕ್ಕೆ ಭೇಟಿ ನೀಡುತ್ತಾರೆ ದಿ ಎಲಿಫೆಂಟ್ ವಿಸ್ಟರ್ಸ್ ಸಾಕ್ಷ್ಯಚಿತ್ರಕ್ಕೆ ಆಸ್ಕರ್ ಗೌರವ ತಲುಪಿದೆ ಸಿಕ್ಕಿದೆ ಐ ರಿಪೀಟ್ ದಿ ಎಲಿಫೆಂಟ್ ವಿಸ್ಟರ್ಸ್ ಸಾಕ್ಷ್ಯಚಿತ್ರಕ್ಕೆ ಆಸ್ಕರ್ ಗೌರವ ಸಂದಿದೆ ಇದೇ ತೆಪ್ಪಕಾಡಿನಲ್ಲಿ ಆನೆ ಶಿಬಿರದಲ್ಲಿ ನಡೆದಂತ ಒಂದು ಶೂಟಿಂಗ್ ಇಲ್ಲಿ ಬಹಳ ಮನ್ನಣೆಗೆ ಪಾತ್ರವಾಗಿದೆ ಹಾಗಾಗಿ ಇಲ್ಲಿ ಇವರ ಈ ಒಂದು ಭೇಟಿ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಬನ್ನಿ ನಾವು ನೇರವಾಗಿ ಬಂಡೀಪುರ ಅಭಯಾರಣ್ಯದ ಬಳಿ ತೆರಳೋಣ ಅಲ್ಲಿ ನನ್ನ ಸಹೋದ್ಯೋಗಿ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ಲೈವ್ ಜಾಯಿನ್ ಆಗಿದ್ದಾರೆ ಶ್ರೀನಿವಾಸ್ ಈಗಾಗಲೇ ಬಹಳ ಖುಷಿ ಕೊಡುವಂತ ಸಮಾಚಾರ ಅಂತ ಹೇಳಿದ್ರೆ ಕರುನಾಡಿನ ಪ್ರಕೃತಿ ಸೌಂದರ್ಯವನ್ನು ಸವಿದಿದ್ದಾರೆ ಕರುನಾಡಿಗೆ ತನ್ನದೇ ಆದಂಥ ವಿಶೇಷತೆ ಇದೆ ಎಲ್ಲ ಆಯಾಮಗಳಲ್ಲೂ ಅನ್ನೋದು ಗಮನಾರ್ಹ ಅಂಶ ಈಗ ಮಧುಮಲೈ ಅಭಯಾರಣ್ಯಕ್ಕೆ ಅಂದರೆ ಭೇಟಿ ಕೊಟ್ಟಿದ್ದಾರಾ ತೆಪ್ಪಕಾಡು ಆನೆ ಶಿಬಿರಕ್ಕೆ ಎಷ್ಟೊತ್ತಿಗೆ ಭೇಟಿ ಕೊಡ್ಬೋದು ಇವರ ಈ ಭೇಟಿ ಅಲ್ಲಿ ಇರುವಂಥವರಿಗೆ ಎಷ್ಟು ಖುಷಿ ಕೊಡಲಿದೆ ಗೌರವವನ್ನು ನಾವಿಲ್ಲಿ ಕಾಣಬಹುದು ಅಂತ ಅನಿಸುತ್ತೆ ಕುಡಿ ಗೋ ಹೆಡ್ ಶ್ರೀನಿವಾಸ್ ರಾಘವ್ಜಿ ನಿಜಕ್ಕೂ ಈಗ 2 ಗಂಟೆ ಸತತ 2 ಗಂಟೆವರೆಗೆ ಅವರು ಏನು ಈ ಸಫಾರಿ ಇದನ್ನ ಮುಗಿಸ್ಕೊಂಡು ಅಂದ್ರೆ ಬಂಡೀಪುರ ಕಾಡಿನಲ್ಲಿ ಸಫಾರಿ ಮುಗಿಸ್ಕೊಂಡು ಹೋಗಿದ್ದಾರೆ ಅಲ್ಲಿ ಸಾಕಷ್ಟು ವನ್ಯ ಪ್ರಾಣಿಗಳು ಕಾಣಿಸ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಅದ್ರಲ್ಲಿ ಹುಲಿ ದರ್ಶನ ಸಹ ಆಗಿದೆ ಅಂತ ಹೇಳಲಾಗ್ತಾ ಇದೆ ಈಗ ಇದ್ರ ನಂತರ ಅವರು ತೆಪ್ಪಕಾಡು ಏನು ಮಧುಮಲೆ ಫಾರೆಸ್ಟ್ ನ ತೆಪ್ಪಕಾಡು ಅಲ್ಲಿ ಒಂದು ಆಣೆ ಶಿಬಿರಕ್ಕೆ ಈಗಷ್ಟೇ ತಲುಪ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಬೊಮ್ಮ ಮತ್ತೆ ಬೆಳ್ಳಿ ದಂಪತಿಯ ಮನೆಗೆ ವಿಸಿಟ್ ಕೊಟ್ಟು ಅಲ್ಲಿ ಕಾರ್ಯಕ್ರಮ ಆಗುತ್ತೆ ಅಂತ ಇತ್ತು ಅದು ಕ್ಯಾನ್ಸಲ್ ಆಗಿದೆ ಮತ್ತೆ ಅದು ಏನು ಆನೆ ಶಿಬಿರದಲ್ಲಿ ಅಂತ ಹೇಳಲಾಗ್ತಾ ಇದೆ ಏನಕ್ಕೆ ಕ್ಯಾನ್ಸಲ್ ಆಗಿರೋದು ರದ್ದಾಗಿರೋದು ಶ್ರೀನಿವಾಸ್ ಅದನ್ನ ಇನ್ನೂ ಸರಿಯಾದ ಖಚಿತವಾದ ಮಾಹಿತಿ ಹೇಳ್ತಾ ಇಲ್ಲ ಅಂದ್ರೆ ಅಲ್ಲಿ ಇದ್ದಂತ ಯಾರೋ ಮಾವುತರಿಗೆ ಅಂದ್ರೆ ಅವ್ರ ಮನೆಯ ಬಳಿ ಇದ್ದಂತ ಮಾವುತರಿಗೆ ಕೋವಿಡ್ ಏನೋ ಒಂದು ಇದು ಸಿಂಪ್ಟಮ್ ಕಾಣಿಸ್ಕೊಂಡಿತ್ತು ಆ ಹಿನ್ನೆಲೆಯಲ್ಲಿ ಅದನ್ನ ರದ್ದುಪಡಿಸಿ ಇವರು ನೇರವಾಗಿ ಏಕಾಏಕಿ ಏನು ಆನೆ ಶಿಬಿರ ಇದೆಯಲ್ಲ ಅಲ್ಲೇನೆ ಅವ್ರಿಗೆ ಒಂದು ಅಭಿನಂದಿಸೋ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗಷ್ಟೇ ಸಿಗ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಅಲ್ಲೇನೆ ಅವರು ಒಂದು ಆನೆ ಶಿಬಿರದ ಅಲ್ಲೇ ಮಾವುತರ ಜೊತೆ ಒಂದು ಸಂವಾದನ ಕೂಡ ಆಗ್ತದೆ ಮತ್ತೆ ಇವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಈಗ ಸತತವಾಗಿ ಹೆಚ್ಚು ಕಡಿಮೆ 1.5 ಗಂಟೆಗೂ ಹೆಚ್ಚು ಕಾಲ ಅವರು ಒಂದು ಸಫಾರಿಯನ್ನ ಮಾಡಿದ್ದಾರೆ ಬಂಡೀಪುರ ಕಾಡಿನಲ್ಲಿ ಆ ಕಾಡಿನಲ್ಲಿ ಸಾಕಷ್ಟು ಪ್ರಾಣಿಗಳು ಕೂಡ ಮತ್ತೆ ಆ ಅರಣ್ಯ ಸೌಂದರ್ಯವನ್ನು ಕೂಡ ಸವಿದಿದ್ದಾರೆ ಅಂತ ಹೇಳ್ಬೋದಾಗಿದೆ ಯಾಕೆಂದ್ರೆ ದೇಶ ವಿದೇಶದಿಂದ ಈ ಬಂಡೀಪುರ ಅಂದ್ರೆ ಸಾಕಷ್ಟು ಜನ ಬರ್ತಾರೆ ಅದನ್ನ ಪ್ರಧಾನಿ ಅವರು ಇವತ್ತು ಸ್ವತಃ ಅವರೇ ಅದನ್ನ ನೋಡುವ ಮೂಲಕ ಒಂದು ಅಂದ್ರೆ ಪ್ರಕೃತಿ ಸೌಂದರ್ಯವನ್ನ ಸವಿದಿದ್ದಾರೆ ಅಂತ ಹೇಳ್ಬೋದಾಗಿದೆ ರಾಘವ್ಜಿ ಓಕೆ ಶ್ರೀನಿವಾಸ್ ಈಗ ಸಾರ್ವಜನಿಕರಿಗೆ
ಬೇರೆ ಬೇರೆ ಪ್ರವಾಸಿಗರಿಗೆ ಈಗ ಈ ಮಾಹಿತಿ ತಲುಪಿದ್ಯಾ? ಇವತ್ತು ಬೇರೆ ಯಾರಿಗೂ ಕೂಡ ಅವಕಾಶ ಇರಲ್ಲ ಅನ್ನೋ ಮಾಹಿತಿ ಏನಾದರೂ ರವಾನೆ ಆಗಿದೆಯಾ ಅರಣ್ಯ ಇಲಾಖೆಯಿಂದ, ಪ್ರವಾಸೋದ್ಯಮ ಇಲಾಖೆಯಿಂದ? ಕಳೆದ 2 ದಿನದಿಂದ ಅವರು ಅನೌನ್ಸ್ ಮಾಡಿದ್ರು, ಅಂದ್ರೆ ಮಾಧ್ಯಮದ ಮುಖಾಂತರ ಅನೌನ್ಸ್ ಮಾಡಿದ್ರು. ಅದು ಕೆಲವರಿಗೆ ತಿಳಿದಂತವರು ಬಂದು ಕಾಯ್ಕೊಳ್ಳೋ ಅಂತ ಕೆಲಸ ಕೂಡ ಆಗಿದೆ. ಯಾಕೆಂದ್ರೆ ಬೆಳಿಗ್ಗೆ ನಿನ್ನೆ ಸಂಜೆ 4 ಗಂಟೆಯಿಂದನೇ ಇವರು ಒಂದು ಆ ರೀತಿ ಒಂದು ತಪಾಸಣೆಗಳು ಮತ್ತೆ ಯಾವುದೇ ವೆಹಿಕಲ್ಗಳನ್ನ ಮುಂದೆ ಸಂಪೂರ್ಣವಾಗಿ ತಮಿಳ್ನಾಡು ಮತ್ತೆ ಚಾಮರಾಜನಗರದಿಂದ ತಮಿಳ್ನಾಡಿಗೆ ಹೋಗುವಂತ ರಸ್ತೆನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಬೆಳಿಗ್ಗೆಯಿಂದಂತೂ ಲೋಕಲ್ ಜನರಿಗೂ ಕೂಡ ಬಿಟ್ಟಿಲ್ಲ. ಸೊ ಅವರನ್ನು ಕೂಡ ಬಂದ ಯಾವುದೇ ಕಾರಣಕ್ಕೂ ಆ ಕಡೆ ಹೋಗಿಲ್ಲ ಅಂತ ಹೇಳಿ 15 ಕಿಲೋಮೀಟರ್ ಮುಂದೆನೆ ಅದನ್ನ ಬ್ಯಾರಿಕೇಡ್ಗಳು ಹಾಕಿ ಬಿಗಿ ಭದ್ರತೆಯಲ್ಲಿ ಪೊಲೀಸ್ ನೆಟ್ಟು ತಡೆಯುವಂತ ಕೆಲಸವೂ ಆಗ್ತಾ ಇದೆ. ಅಂದ್ರೆ ಗೊತ್ತಿಲ್ಲದೆ ಇದ್ದಂತ ಜನ ಪ್ರವಾಸಿಗರು ಬಂದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮಿಳ್ನಾಡು ಊಟಿಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಕೇರಳ ಕಡೆಯಿಂದ ಹೋಗ್ತಾರೆ. ಅಂದ್ರೆ 80 ಕಿಲೋಮೀಟರ್ ಅಷ್ಟು ಅವರಿಗೆ ಹೆಚ್ಚುವರಿ ಆಗ್ತಾ ಇದೆ. ಅದು ಆದ್ರೂ ವಿಧಿ ಇಲ್ಲ, ಇಲ್ಲಾಂದ್ರೆ 10:30 11 ಗಂಟೆವರೆಗೆ ಕಾಯ್ಬೇಕು ಅಂತಕ್ಕಂಥದ್ದು. ಕೈಯವರು ಮಾತ್ರ ಇಲ್ಲಿ ವೆಯ್ಟ್ ಮಾಡ್ತಾ ಇದಾರೆ, ಮಿಕ್ಕವರೆಲ್ಲ ಒಂದು ಕೇರಳ ಮಾರ್ಗವಾಗಿ ಹೋಗಿ ಊಟಿಗೆ ತಲುಪುವಂತ ಕೆಲಸವನ್ನ ಮಾಡ್ತಾ ಇದಾರೆ. ಕೆಲವರಿಗೆ ಗೊತ್ತಾಗಿದೆ, ಕೆಲವರಿಗೆ ಈಗ ವೀಕೆಂಡ್ ಇತ್ತು, ವೀಕೆಂಡ್ ಲಿ ಗೊತ್ತಿಲ್ಲದೆ ಬಂದ್ಬಿಟ್ರಂತವ್ರಿಗೆಲ್ಲ ಸ್ವಲ್ಪ ತೊಂದರೆ ಆಗಿದೆ, ತೊಂದರೆ ಕೂಡ ಆಗಿದೆ. ಅವರೆಲ್ಲ ಆಲ್ಟರ್ನೇಟ್ ರಸ್ತೆಗಳನ್ನ ಅನುಸರಿಸಿಕೊಂಡು ಹೋಗ್ತಾ ಇದಾರೆ ಸಗೋಜಿ.